ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ನನ್ನ ವ್ಲಾಗಲ್ಲಿ ಒಂದು ಫೇಸ್ ಪ್ಯಾಕ್ ರೆಮಿಡಿನ ತೋರಿಸ್ತಾ ಇದ್ದೀನಿ. ಅಂದರೆ ಇದು ಸಿಂಪಲ್ಲಾಗಿ ನಾವು ಎಲ್ಲಾದರೂ ಫಂಕ್ಷನ್ಗೆ, ಅಂದರೆ ರಿಸೆಪ್ಷನ್, ಮದುವೆ, ಯಾವ ಥರ ಪಾರ್ಟಿ ಯಾವುದಾದ್ರೂ ಇದ್ದರೆ ಮನೆಯಲ್ಲೇ ನಾವು ಯಾವ ರೀತಿ ಫೇಸ್ನ ಬ್ರೈಟ್ ಮಾಡ್ಕೊಳ್ಳೋದು, ಚೆನ್ನಾಗಿ ಕಾಣೋದು ಹೆಂಗೆ, ಅಪ್ಪ ನಾಳೆ ಫಂಕ್ಷನ್ ಇದೆ, ಇವತ್ತು ಎಲ್ಲೂ ಹೋಗೋಕ್ಕಾಗಿಲ್ಲ ಪಾರ್ಲರ್ಗೆ, ಆ ಥರ ಅಂತ ಏನಾದರೂ ನಿಮಗಿದ್ರೆ ನಾವು ಮನೆಯಲ್ಲೇ ಫೇಸ್ ಪ್ಯಾಕ್ನ ತಯಾರು ಮಾಡ್ಕೋಬೋದು. ಅದು ಕೇವಲ ಚಿಟಿಕೆ ಹೊಡೆಯೋಷ್ಟರಲ್ಲಿ ಒಂದು 5 ನಿಮಿಷ ಆದರೆ ಸಾಕು. ತುಂಬ ಚೆನ್ನಾಗಿರೋ ಒಂದು ಬೆನಿಫಿಟ್ ಸಿಗುತ್ತೆ, ಮತ್ತು ನಮಗೆ ಮನಿನೂ ಸೇವ್ ಆಗುತ್ತೆ ಅಂತಲೇ ಹೇಳ್ಬೋದು. ಫೇಶಿಯಲ್ ಮಾಡ್ಕೋಬೇಕು ಅಂದರೆ ತುಂಬ ಟೈಮ್ ಹಿಡಿಯುತ್ತೆ, ಅಷ್ಟೊಂದು ಟೈಮ್ ಇರಲ್ಲ ಈ ಒಂದು ಬ್ಯುಸಿ ಶೆಡ್ಯೂಲಲ್ಲಿ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ನಾನು ಇವಾಗ ಒಂದು ಸಿಂಪಲ್ಲಾಗಿರೋ ರೆಮಿಡಿನ ತೋರಿಸ್ತಾ ಇದ್ದೀನಿ, ಅದನ್ನು ಫೇಸ್ಗೆ ಅಚ್ಚು ಸಹ ನಾನು ತೋರಿಸ್ತೀನಿ. ನಾನು ಇವಾಗ ಅದನ್ನು ರೆಡಿ ಮಾಡ್ಕೊಂಡಿರೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನಂತರ ನಾನು ಅದನ್ನು ಯಾವ ರೀತಿ ಫೇಸ್ಗೆ ಹಚ್ಚಬೇಕು ಅನ್ನೋದನ್ನು ಸಹ ನಾನು ನಿಮಗೆ ತೋರಿಸ್ತೀನಿ. ಬನ್ನಿ ಈಗ ರೆಮಿಡಿ ಹೇಗಿದೆ ಅಂತ ನೋಡೋಣ. ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊ. ಫ್ರೆಂಡ್ಸ್, ನಾನೀಗ ಒಂದು ಬೌಲ್ ತೊಗೊಂಡಿದ್ದೀನಿ, ಅದಕ್ಕೆ 1 ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟನ್ನ ಹಾಕ್ಕೋತಾ ಇದ್ದೀನಿ. ಜೊತೆಗೆ ನಾನು 2 ಸ್ಪೂನ್ ಆಗೋಷ್ಟು ಮೊಸರನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ನಿಮ್ಮ ಸ್ಕಿನ್ಗೆ, ಅಂದರೆ ನಿಮ್ಮ ಫೇಸ್ಗೆ ಎಷ್ಟು ಬೇಕೋ ಕಡಲೆ ಹಿಟ್ಟನ್ನ ಅಷ್ಟು ಸ್ಪೂನ್ ನೀವು ತೊಗೊಬೋದು. ಮತ್ತು ಕಡಲೆ ಹಿಟ್ಟಿಗೆ ನಾವು ಬೆರೆಸೋಬೇಕಾದ್ರೆ ಗೊತ್ತಾಗುತ್ತೆ ಮೊಸರು ಅದಕ್ಕೆ ಎಷ್ಟು ಹಿಡಿಯುತ್ತೆ. ಮತ್ತು ಫೇಸ್ ಪ್ಯಾಕು ಒಂದು ಸ್ವಲ್ಪ ಗಟ್ಟಿ, ಅಂದರೆ ಜಾಸ್ತಿ ತೆಳ್ಳಗೂ ಬೇಡ ಅಥವಾ ಜಾಸ್ತಿ ಗಟ್ಟಿನೂ ಬೇಡ, ಯಾವ ಮಟ್ಟಕ್ಕೆ ಇರಬೇಕು ಅಂತ ಹೇಳ್ಬಿಟ್ಟು ನಾವು ಮಾಡ್ಕೋಬೇಕಾದ್ರೇ ಗೊತ್ತಾಗುತ್ತೆ. ಈ 2ನ್ನ ಹಾಕಿ ನಾವು ಸ್ವಲ್ಪ ಹೊತ್ತು ಚೆನ್ನಾಗಿ ಮಿಕ್ಸ್ನ ಮಾಡ್ಕೊಳ್ಳೋಣ. ಜೊತೆಗೆ 1 ¼ ಸ್ಪೂನ್ ಆಗೋಷ್ಟು ಮನೇಲಿ ಸಿಗುತ್ತಲ್ಲ ಅರಿಶಿನ ಪುಡಿ, ಅಡುಗೆ ಅರಿಶಿನ, ಅದನ್ನೇ ಯೂಸ್ ಮಾಡಿ ನಡೆಯುತ್ತೆ. ಇಲ್ಲಾಂದರೆ ನಿಮ್ಮ ಹತ್ರ ಕಸ್ತೂರಿ ಅರಿಶಿನ ಏನಾದರೂ ಇದೆ ಅಂದರೆ ಅದನ್ನು ಸಹ ಯೂಸ್ ಮಾಡ್ಬೋದು, ನಡೆಯುತ್ತೆ. ನಾನೀಗ ಇದನ್ನು 3ನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇವಾಗ ಗಟ್ಟಿ ಆಗ್ತಾ ಇದೆ ಅಂತ ಅನಿಸುತ್ತೆ, ಅದಕ್ಕೆ ಸ್ವಲ್ಪ ನಾನು ಮೊಸರನ್ನ ಆ್ಯಡ್ ಮಾಡ್ಕೋತೀನಿ. ಈ 3ನ್ನು ಮೊಸರು ಮತ್ತು ಕಡಲೆ ಹಿಟ್ಟು ಅರಿಶಿನ ಪುಡಿ ಹಾಕಿ ಫೇಸ್ಗೆ ಪ್ಯಾಕ್ ಹಾಕೋದ್ರಿಂದ ತುಂಬಾ ಉಪಯೋಗ ಇದೆ. ಕಡಲೆ ಹಿಟ್ಟು ನಾವು ಹಿಂದಿನ ಕಾಲದಿಂದನೂ ಗೊತ್ತು ನಮ್ಗೆ ಚೆನ್ನಾಗಿ, ನಾವು ಚಿಕ್ಕ ಮಕ್ಕಳಾಗಿದ್ದಾಗಿಂದ ನಮ್ಮ ಅಮ್ಮದಿರೆಲ್ಲ ಕಡಲೆ ಹಿಟ್ಟು ಹಾಕಿ ಮುಖನ ತೊಳಸ್ತಾ ಇದ್ರು. ಮಕ್ಕಳಿಗಂತೂ ನಾವು ಈಗ ಅದನ್ನು ಮಾಡ್ತೀವಿ. ಅದನ್ನು ಮಾಡೋದ್ರಿಂದ ಮುಖದಲ್ಲಿರುವಂಥ ಕಪ್ಪು ಕಲೆಗಳಾಗಿರ್ಬೋದು, ಮತ್ತು ಸುಕ್ಕು ನೆರಿಗೆ ಅಂತ ಹೇಳ್ತೀವಲ್ಲ, ಅದನ್ನು ನಾವು ಕ್ರಮೇಣ ಕಡಿಮೆ ಮಾಡ್ಕೊತ ಬರ್ಬೋದು. ಕಡಲೆ ಹಿಟ್ಟನ್ನ ನಾವು ದಿನನಿತ್ಯ ಬಳಸ್ಬೋದು. ಈಗ ಸೋಪ್ಗಳೆಲ್ಲ ಬಂದಿದೆ, ಆದರೆ ಕಡಲೆ ಹಿಟ್ಟನ್ನ ಮಾಡಿದಂಥ ಒಂದು ಫೇಸ್ ಪ್ಯಾಕ್ನ ಇಲ್ಲಿ ತೊಗೊಂಬಂದಿದ್ದೀನಿ. ಸೊ ಇದರಲ್ಲಿ ನಾವು ಕಡಲೆ ಹಿಟ್ಟು ಹಾಕಿದ್ದೀವಿ, ಮತ್ತು ಮೊಸರು ಮತ್ತು ಅರಿಶಿನ ಪುಡಿ ಮೂರೇ ನಾನು ಬಳಸ್ಕೊಂಡಿರೋದು. ನಿಮ್ಮ ಹತ್ರ ಕಸ್ತೂರಿ ಅರಿಶಿನ ಅಂತ ಹೇಳ್ತಾರಲ್ಲ ಅದನ್ನು ಬಳಸಿ, ಅದಿಲ್ಲ ಅಂದರೆ ಅಡುಗೆ ಅರಿಶಿನ ಆದರೂ ಪರವಾಗಿಲ್ಲ, ನಡೆಯುತ್ತೆ, ಏನೂ ಆಗಲ್ಲ. ಮೊಸರು ಹಾಕೋದ್ರಿಂದ ನಮ್ಮ ಫೇಸಲ್ಲಿರುವಂಥ ಒಂದು ಮಾರ್ಕ್ ಏನೇನೆಲ್ಲ ಇರುತ್ತೆ, ಬ್ಲ್ಯಾಕ್ ಇಟ್ಸ್, ವೈಟ್ ಇಟ್ಸ್, ಅದೆಲ್ಲನೂ ಸಹ ರಿಮೂವ್ ಆಗುತ್ತೆ ಅಂತಲೇ ಹೇಳ್ಬೋದು. ತುಂಬ ಯೂಸ್ಫುಲ್. ಇದನ್ನು ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಫ್ರೆಂಡ್ಸ್, ನಾವು ಸ್ವಲ್ಪ ನಮ್ಮ ಫೇಸ್ನ ನೀಟಾಗಿ ಮುಖ ತೊಳೆದು ಎಲ್ಲಾದರೂ ಆಚೆ ಏನಾದರೂ ಹೋಗಿ ಬಂದಿದ್ರೆ ನೀಟಾಗಿ ಫೇಸ್ನ ವಾಶ್ ಮಾಡಬೇಕು, ಮತ್ತು ಅದಾದಮೇಲೆ ನಮ್ಮ ಮುಖನ ಸ್ವಲ್ಪ ನಾವು ರೆಡಿ ಮಾಡ್ಕೋಬೇಕು ಫೇಸ್ ಪ್ಯಾಕ್ನ ಹಾಕ್ಕೊಳ್ಳೋಕ್ಕೆ. ಅಂದರೆ ಮೇಕಪ್ ಅಲ್ಲ, ನಾನು ಹೇಳ್ಕೊಡ್ತೀನಿ ಯಾವ ರೀತಿ ಅದನ್ನು ರೆಡಿ ಮಾಡ್ಕೊಳ್ಳೋದು ಅಂತ. ಬನ್ನಿ ಈಗ ಅದನ್ನು ತೋರಿಸ್ತೀನಿ. ಫ್ರೆಂಡ್ಸ್, ಈಗ ನಾನು ಫೇಸ್ನ ನೀಟಾಗಿ ವಾಶ್ ಮಾಡ್ಕೊಂಬಂದಿದ್ದೀನಿ. ನೋಡ್ತಾ ಇದ್ರೆ ನನಗೆ ಯಾವುದೇ ನನ್ನ ಫೇಸಲ್ಲೂ ಸ್ವಲ್ಪ ಕಪ್ಪುದು ಮಾರ್ಕೆಲ್ಲ ಇದೆ, ನಾನು ಏನು ಹಾಕಿಲ್ಲ. ಫೇಸ್ನ ನೀಟಾಗಿ ತಣ್ಣೀರಲ್ಲಿ ವಾಶ್ ಮಾಡ್ಕೊಂಬಂದಿದ್ದೀನಿ. ಈಗ ನಾನು ಇಲ್ಲಿ ಸ್ವಲ್ಪ ಹಾಲನ್ನು ತೊಗೊಂಡಿದ್ದೀನಿ. ಟಿಶ್ಯೂ ಇದ್ದರೆ ಟಿಶ್ಯೂನ ಯೂಸ್ ಮಾಡಿ, ಇಲ್ಲಾಂದರೆ ನೀವು ಕೈಯಲ್ಲೇ ಫೇಸ್ಗೆ ಈ ಥರ ಅಪ್ಲೈ ಮಾಡಿ, ಯಾಕೆಂದರೆ ನಮ್ಮ ಸ್ಕಿನ್ನು ಕೂಡ ರೆಡಿ ಆಗಬೇಕಲ್ವಾ. ಅದು ಸ್ವಲ್ಪ ಸ್ಕಿನ್ನಲ್ಲಿರುವಂಥ ಒಂದು ಏನಿರುತ್ತೆ ಅದೆಲ್ಲ ಓಪನ್ ಆಗಬೇಕು, ಅದವಾಗ ಮಾತ್ರ ನಾವು ಸ್ಕಿನ್ಗೆ ಒಂದು ಯಾವುದೇ ಫೇಶಿಯಲ್ ಆಗಲಿ ಫೇಸ್ ಪ್ಯಾಕ್ ಆಗಲಿ ಹಚ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ. ಇವಾಗ ನೀಟಾಗಿ ಒಂದು ಕಡೆಯಿಂದ ಅಪ್ಲೈ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಾವು ಹಾಲನ್ನ ಮೊದಲು ಅಪ್ಲೈ ಮಾಡೋದ್ರಿಂದ ಏನು ನಮಗೆ ಬೆನಿಫಿಟ್ ಸಿಗುತ್ತೆ ಅಂತಂದರೆ, ನಮ್ಮ ಸ್ಕಿನ್ನಲ್ಲೂ ಸಹ ನಮಗೆ ಗೊತ್ತಿಲ್ಲದೆ ಅಂತ ಒಂದು ಆ ಚರ್ಮದಲ್ಲಿ ರಂಧ್ರಗಳಿರ್ತವೆ. ಸೊ ಅದು ನಮಗೆ ಅದು ಓಪನ್ ಆಗಬೇಕು. ನಾವು ಯಾವುದೋ ಒಂದು ಫೇಸ್ ಪ್ಯಾಕ್ನ ಹಾಕ್ತಾ ಇದ್ದೀವಿ ಅಂದರೆ ನಮ್ಮ ಸ್ಕಿನ್ನು ಸಹ ನಾವು ರೆಡಿ ಮಾಡ್ಕೋಬೇಕಾಗುತ್ತೆ. ಈ ಒಂದು ಹಾಲಿಂದ ನಾವು ಸ್ಕಿನ್ನ ಸ್ವಲ್ಪ ಲೈಟಾಗಿ ಮಸಾಜ್ ಮಾಡಿದ್ರೆ, ಹಸಿ ಹಾಲು ತೊಗೋಬೇಕು, ಲೈಟಾಗಿ ಮಸಾಜ್ ಮಾಡೋದ್ರಿಂದ ಸ್ಕಿನ್ನಲ್ಲಿರುವಂಥ ಹೋಲು ಅಂದರೆ ರಂಧ್ರಗಳು ಓಪನ್ ಆಗುತ್ತೆ. ಅಂದರೆ ಅದು
ನಮಗೆ ಕಾಣಲ್ಲ, ಚರ್ಮದ ಒಳಗಡೆ ಇರುತ್ತೆ. ಸೊ ಅದು ಓಪನ್ ಆದಾಗ ನಮ್ಮ ಫೇಸ್ಗೆ ಪ್ಯಾಕ್ನ ಅದು ಯಾವ ರೀತಿ ತಗೊಳ್ಳುತ್ತೆ ಅಂತ ಹೇಳ್ಬಿಟ್ಟು ನಮಗೆ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ನಾನು ಹಾಲಿಂದ ಫೇಸ್ನ ಸ್ವಲ್ಪ ಚೆನ್ನಾಗಿ ಮಾಶ್ಚರೈಸ್ ಮಾಡ್ಕೊಂಡಿದ್ದೀನಿ. ಈಗ ನೆಕ್ಸ್ಟು ನಾನು ಅಪ್ಲೈ ಮಾಡ್ತಾ ಇದ್ದೀನಿ ಆ ಒಂದು ಫೇಸ್ ಪ್ಯಾಕ್ನ. ನೀವು ಮೊದಲು ಈ ಥರ ಹಚ್ಕೊಳ್ಳಿ, ಫೇಸ್ ಪ್ಯಾಕ್ ಎಲ್ಲರಿಗೂ ಹಾಕ್ಕೊಳ್ಳೋಕೆ ಬರುತ್ತೆ. ನಾನು ನೋಡಿ ಈ ಥರ ಚಿನ್ನಿಂದ ಹಿಡಿದು ಕೆನ್ನೆವರೆಗೂ ಫಸ್ಟು ಅಪ್ಲೈ ಮಾಡ್ಕೊಳ್ಳಿ. ಫೇಸ್ ಪ್ಯಾಕ್ ಹಾಕ್ಕೊಳ್ಳೋದ್ರಿಂದ ಏನು ಉಪಯೋಗ ಅಂತ ಅಂದರೆ ಒಂದಷ್ಟು ಉಪಯೋಗಗಳು ಇದೆ. ಈ ಒಂದು ಕಡಲೆ ಹಿಟ್ಟು ಮತ್ತು ಮೊಸರಿಂದ ನಮಗೆ ತುಂಬ ಒಂದು ಸ್ಕಿನ್ಗೆ ಒಳ್ಳೆ ಒಂದು ಪರ್ಫೆಕ್ಟ್ ಲುಕ್ನ ಕೊಡುತ್ತೆ, ಮತ್ತು ನಮಗೆ ಏಜ್ ಕಡಿಮೆ ಆಗಿರೋ ಥರನೂ ಸಹ ಕಾಣುತ್ತೆ. ಮತ್ತು ಕಣ್ಣಡೆ ನಮಗೆ ತುಂಬಾ, ಈಗಂತೂ ತುಂಬ ಫೋನ್ ಎಲ್ಲ ಯೂಸ್ ಮಾಡೋದ್ರಿಂದ ಡಾರ್ಕ್ ಸರ್ಕಲ್ ತುಂಬಾ ಆಗಿರುತ್ತೆ ಅಂತಲೇ ಹೇಳ್ಬೋದು. ಮನೇಲಿ ಈ ಥರ ವಾರಕ್ಕೆ ಎರಡು ಸತಿ ನಾವು ಮಾಡಿದ್ರೆ ಆರಾಮಾಗಿ ನಾವು ಒಂದಷ್ಟು ದುಡ್ಡನ್ನ ಸೇವ್ ಮಾಡ್ಬೋದು. ಅಂದರೆ ಪಾರ್ಲರ್ಗಳಿಗೆ ಹೋಗಿ ತುಂಬ ದುಡ್ಡನ್ನ ಫೇಷಿಯಲ್ ಅಂತೆ ಅದಂತೆ ಇದಂತೆ ಮಾಡಿಸ್ಕೋತೀವಿ. ಅದು ಬಿಟ್ಟು ಈ ಥರ ಮನೆಯಲ್ಲೇ ಮನೆ ಮದ್ದು ಮಾಡ್ಕೊಳೋದ್ರಿಂದ ತುಂಬಾ ಉಪಯೋಗ ಇರುತ್ತೆ. ನಮಗೆ ಕಡಲೆ ಹಿಟ್ಟಿಂದ ನಮ್ಮ ಮುಖದಲ್ಲಿರುವ ನೆರಿಗೆಗಳು ಕಡಿಮೆ ಆಗ್ತವೆ ಅಂತ ನಾನು ತುಂಬ ಕೇಳಿದ್ದೀನಿ. ಮತ್ತು ಸ್ಕಿನ್ನಲ್ಲಿ ಚಿಕ್ಕ ಚಿಕ್ಕ ಕಪ್ಪು ಮಾರ್ಕ್ ಇರುತ್ತೆ ಅದು ಸಹ ಕಡಿಮೆ ಆಗುತ್ತೆ. ಮತ್ತು ಅರಿಶಿನ ಪುಡಿ ಹಾಕೋದ್ರಿಂದ ನಮ್ಮ ಫೇಸಲ್ಲಿರುವಂಥ ಬ್ಯಾಕ್ಟೀರಿಯಾ ಏನಿರುತ್ತೆ, ಆ್ಯಂಟಿ ಬ್ಯಾಕ್ಟೀರಿಯಾ, ಮತ್ತು ಫೇಸಲ್ಲಿರುವಂತಹ ಒಂದು ಏರ್ ರಿಮೂವಲ್ ಆಗಿರ್ಬೋದು ಅದೆಲ್ಲನೂ ಸಹ ನಮಗೆ ಅರಿಶಿನ ಪುಡಿಯಿಂದ ಬೆನಿಫಿಟ್ ಸಿಗುತ್ತೆ. ಫೇಸಲ್ಲಿ ಅನ್ವೆಂಟೆಡ್ ಆಗಿ ಏರ್ ಬೆಳೆದಿರುತ್ತೆ, ಸೊ ಅದನ್ನು ನಾವು ಕ್ಲಿಯರ್ ಮಾಡ್ಕೋಬೋದು. ಮತ್ತು ನಾನು ಕೈಗಳಿಗೂ ಸಹ ನಾನು ಇದು ಕ್ರೀಮ್ನ ಅಪ್ಲೈ, ಅಂದರೆ ಫೇಸ್ ಪ್ಯಾಕ್ನ ಅಪ್ಲೈ ಮಾಡ್ತಿದ್ದೀನಿ. ಯಾಕೆ ಅಂತಂದರೆ ಇವಾಗ ಒಬ್ರದ್ದು ಫೇಸೇ ಒಂದು ಕಲರ್ ಇದ್ದರೆ ಕೈಯೇ ಒಂದು ಕಲರ್ ಇರುತ್ತೆ. ಯಾಕೆಂದರೆ ನಾವು ಬಿಸಿಲಲ್ಲಿ ಓಡಾಡೋದ್ರಿಂದ ನಮ್ಮ ಕೈ ಬಿಸಿಲಿಗೆ ಟ್ಯಾನ್ ಆಗಿರುತ್ತೆ. ಸೊ ಹಂಗಾಗಿ ಈ ಒಂದು ರೆಮಿಡಿ ಏನು ಮಾಡಿದ್ದೀನಿ ಅದನ್ನು ನಾವು ಕೈಗೂ ಸಹ ಹಚ್ಚೋದ್ರಿಂದ ಮುಖ ಮತ್ತು ನಮ್ಮ ಕೈ ಎರಡು ಸಹ ಒಂದೇ ಕಲರ್ ಕಾಣಿಸುತ್ತೆ, ಆವಾಗ ನಮಗೆ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ನೋಡ್ತಾ ಇರ್ಬೋದು ನನ್ನ ಕೈ ಯಾವ ರೀತಿ ಈ ಕಡೆ ತಿರುಗಿಸಿದ್ರೆ ಬಿಳಿ ಕಾಣಿಸುತ್ತೆ, ಈ ಕಡೆ ಸಿಗಿಸಿದ್ರೆ ಕಪ್ಪು ಕಾಣಿಸುತ್ತೆ, ಎಷ್ಟು ಟ್ಯಾನ್ ಆಗಿದೆ ಅಂತ. ಸೊ ಅದಕ್ಕೋಸ್ಕರ ನಾನು ವೇಸ್ಟ್ ಮಾಡೋದು ಬೇಡ, ಇವಾಗ ಉಳಿದಿರೋದನ್ನ ನಾವು ಕೈಗಾಕಿ ಒಂದಷ್ಟೊತ್ತು ಮಸಾಜ್ ಮಾಡ್ಕೋಬೇಕಾಗುತ್ತೆ. ಆವಾಗ ಒಳ್ಳೆ ಉತ್ತಮವಾದ ಒಂದು ನಮಗೆ ಬೆನಿಫಿಟ್ಸೇ ಸಿಗುತ್ತೆ ಈ ಒಂದು ಮೂರು ಐಟಮ್. ಇಲ್ಲಾಂದರೆ ನೀವು ಕಡಲೆ ಹಿಟ್ಟನ್ನ ಬಳಸೋಕ್ಕಾಗಲ್ಲ, ನಾವು ಅಕ್ಕಿ ಹಿಟ್ಟನ್ನ ಬಳಸ್ಬೋದು ಅಂದರೆ ಅದು ಸಹ ಒಂದು ಸೂಪರ್ ರೆಮಿಡಿ ಅಂತಲೇ ಹೇಳ್ಬೋದು. ನಮ್ಮ ಮನೆಯಲ್ಲೇ ಸಿಗುವಂಥ ಮನೆ ಮದ್ದುಗಳಿವು. ಬನ್ನಿ ಈಗ ಅಪ್ಲೈ ಮಾಡೋಣ, ಮತ್ತು ಮಸಾಜ್ ಸಹ ಮಾಡೋಣ. ಫ್ರೆಂಡ್ಸ್, ನಾವು ಈ ಥರ ಒಂದು ಫೇಸ್ ಪ್ಯಾಕ್ನ ಹಾಕ್ಬಿಟ್ಟು ಅದನಂತರ ನಾವು ಸುಮ್ಮನೆ ಬಿಡಬಾರ್ದು, ಅದಕ್ಕೆ ಲೈಟಾಗಿ ಮಸಾಜ್ನ ಮಾಡಬೇಕಾಗುತ್ತೆ. ನಾನೀಗ ನನ್ನ ಕೈಗಳಿಗೆ ಯಾವ ರೀತಿ ಮಸಾಜ್ನ ಮಾಡಿದೆ ಅದೇ ಥರ ನಮ್ಮ ಸ್ಕಿನ್ಗೂ ಸ್ವಲ್ಪ ಲೈಟಾಗಿ ಮಸಾಜ್ನ ಮಾಡ್ಕೋಬೇಕಾಗುತ್ತೆ. ಒಂದು 3 ಮಿನಿಟ್ಸ್ ಆದರೂ ನಾವು ಲೈಟಾಗಿ ಮಸಾಜ್ ಮಾಡಿದ್ರೆ ಸ್ಕಿನ್ನಲ್ಲಿ ಇರುವಂತಹ ಯಾವುದೇ ಒಂದು ಕೆಟ್ಟ, ಅಂದರೆ ಬ್ಲ್ಯಾಕ್ ಹಿಟ್ಸು, ವೈಟ್ ಹಿಟ್ಸ್ ತುಂಬ ಇರುತ್ತೆ ನಮ್ಮ ಚಿನ್ನಲ್ಲಾಗಿರ್ಬೋದು, ಮತ್ತು ನೋಸಲ್ಲಾಗಿರ್ಬೋದು, ನೋಸ್ ಪಕ್ಕ ಆಗಿರ್ಬೋದು, ತುಂಬಾ ಇರುತ್ತೆ. ಸೊ ಅದು ನಮಗೆ ನಿವಾರಣೆ ಆಗುತ್ತೆ. ನಾನಿವಾಗ ಫೇಸ್ ಪ್ಯಾಕ್ನ ರಿಮೂವ್ ಮಾಡ್ತಾ ಇದ್ದೀನಿ. ಫೇಸ್ನ ತಣ್ಣೀರಲ್ಲಿ ತೊಳ್ಕೊಳ್ಳಿ, ಬಿಸಿ ನೀರು ಯೂಸ್ ಮಾಡೋದು ಬೇಡ, ತಣ್ಣೀರಿದ್ರೆ ಚೆನ್ನಾಗಿರುತ್ತೆ. ತಣ್ಣೀರಲ್ಲಿ ಫೇಸ್ನ ವಾಶ್ ಮಾಡ್ಕೋತಾ ಇದ್ದೀನಿ. ಈಗ ನೀವೇ ನೋಡ್ತಾ ಇದ್ದೀರಾ ನಾನು ಯಾವ ಫಿಲ್ಟ್ರು ಹಾಕಿಲ್ಲ. ಇವಾಗ ನಮ್ಮ ಸ್ಕಿನ್ನು ಸ್ವಲ್ಪ ಸ್ಮೂತಿ ಆಗಿದೆ, ಮತ್ತು ನನಗೆ ಒಂಥರ ಗೊತ್ತಾಗುತ್ತೆ ಏನೋ ಒಂದು ಚೇಂಜಸ್ ಆಗಿದೆ ಅಂತ. ನೀವು ನೋಡ್ತಾ ಇರ್ಬೋದು ನನ್ನ ಸ್ಕಿನ್ನು ಯಾವ ರೀತಿ ಬ್ರೈಟ್ ಆಗಿದೆ ಸ್ವಲ್ಪ ಅಂತ. ಇದನ್ನು ವಾರಕ್ಕೆ 2 ಸತಿ ಮಾಡೋದ್ರಿಂದ ನಿಮಗೆ ತುಂಬಾ ಬೆನಿಫಿಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಈ ಒಂದು ರೆಮಿಡಿ ಈ ರೀತಿ ಅಪ್ಲೈ ಮಾಡೋದ್ರಿಂದ ನಮಗೆ ತುಂಬಾ ಉಪಯೋಗ ಇದೆ. ನಿಮಗಂತೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನೀವು ಈ ಮನೆಯಲ್ಲೇ ಸಿಗುವಂಥ ಮನೆ ಮದ್ದುಗಳನ್ನ ಉಪಯೋಗಿಸ್ಕೊಂಡು ಈ ಮದುವೆ, ರಿಸೆಪ್ಷನ್, ಪಾರ್ಟಿ ಎಲ್ಲದಕ್ಕೂ ಸಹ ನಾವು ಮನೆಯಲ್ಲೇ ಫೇಷಿಯಲ್ನ ಆರಾಮಾಗಿ ಮಾಡ್ಕೋಬೋದು. ಸ್ನೇಹಿತರೆ, ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಯಿತು, ಯೂಸ್ಫುಲ್ ಆಯಿತು ಅಂತ ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬಾಯ್ ಬಾಯ್.